ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ನಿಮಗೆಲ್ಲ ಗೊತ್ತಿರೋ ಹಾಗೆ ಆಯುಷ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ನಿಮಗೆ ಈ ರೀತಿ ಕೆಳಗೆ ಸ್ಕ್ರೋಲ್ ಡೌನ್ ಮಾಡ್ತಾ ಹೋದಾಗೆ ಯು ಜಿ ಆಯುಷ್ ಟು ತೌಸಂಡ್ ಟ್ವೆಂಟಿ ಮೂಲ ದಾಖಲೆಗಳ ಅಪ್ಲೋಡ್ ಪ್ರಕ್ರಿಯೆ ಅಂತ ಕಾಣಿಸ್ತದೆ ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಇದು ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಅಲ್ಲ ಇದು ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು ದಾಖಲೆಗಳನ್ನ ಅಪ್ಲೋಡ್ ಮಾಡುವಂಥ ಪ್ರಕ್ರಿಯೆ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಏನು ಮಾಡಬೇಕು ಅಂತಂದರೆ ಇಲ್ಲಿ ಯು ಜಿ ಐ ತೌಸಂಡ್ ಟ್ವೆಂಟಿ ಕೋರ್ಸ್ಗಳ ಪ್ರವೇಶಾತಿಗೆ ಮೂಲ ದಾಖಲೆಗಳ ಪರಿಶೀಲನೆಗಾಗಿ ಶ್ರೇಣಿವಾರು ವೇಳಾಪಟ್ಟಿ ಅಂತ ಕೊಟ್ಟಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಒಂದು ನೋಟಿಫಿಕೇಶನ್ ಓಪನ್ ಆಗ್ತದೆ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಇದರಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ದೇ ಹಾವ್ ಗಿ ರ್ಯಾಂಕ್ ವೈಸ್ ಶೆಡ್ಯೂಲ್ ಫಾರ್ ವೆರಿಫಿಕೇಷನ್ ಆಫ್ ದ ಡಾಕ್ಯುಮೆಂಟ್ಸ್ ಅಂದರೆ ಕರ್ನಾಟಕ ಸ್ಟೂಡೆಂಟ್ಸ್ಗಳು ಕಂಪಲ್ಸರಿ ಈ ಒಂದು ಟೈಮ್ ಟೇಬಲ್ನ ಫಾಲೋ ಮಾಡಬೇಕು ಸೊ ಎರಡನೇ ತಾರೀಕು ಅಂದರೆ ನಾಳೆ ಫ್ರಾಮ್ ಒನ್ ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ರ್ಯಾಂಕ್ದವರು ನೈನ್ ಓ ಕ್ಲಾಕ್ ಹೋಗಬೇಕಾಗ್ತದೆ ಮಾರ್ನಿಂಗ್ ಕೆ ಎ ವೆಬ್ಸ್ ಕೆ ಎ ಮಲ್ಲೇಶ್ವರಮಿಗೆ ಹೋಗಬೇಕಾಗ್ತದೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ತನಕ ನಿಮ್ಮ ಈ ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ನಡೀತದೆ ಸೊ ಅದು ಎರಡನೇ ತಾರೀಕು ಒನ್ ಟು ಒನ್ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ एरने तारीख वन इन द टू लाख फिफ्टी 11:15 टू 1:15 ಟು ಟು ಫೋರ್ ಟು ಟೂ ಲ್ಯಾಕ್ ಫಿಫ್ಟಿ ಟು ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಸೊ ಫೋರ್ ಫಿಫ್ಟೀನ್ ಟು ಸಿಕ್ಸ್ ಫಿಫ್ಟೀನ್ ತ್ರೀ ಲ್ಯಾಕ್ ಫಿಫ್ಟಿ ತೌಸಂಡ್ ಟು ಸೊ ಫೋರ್ ಲ್ಯಾಕ್ ಫಿಫ್ಟಿ ತೌಸಂಡ್ ರ್ಯಾಂಕ್ವರಿಗೆ ಮಾತ್ರ ನಡೀಲಿ ನಡೀತದೆ ಸೊ ಮೂರನೇ ತಾರೀಕು ಏನಾಗ್ತದೆ ಮುಂದಿನ ಒಂದು ರ್ಯಾಂಕ್ಗಳನ್ನ ನೀವು ನೋಡ್ಕೊಳ್ಬೋದು ಸೊ ಏಟ್ ಏಯ್ಟಿ ಲ್ಯಾಕ್ ಏಟ್ ಲ್ಯಾಕ್ ಸ್ಟೂಡೆಂಟ್ಸ್ ತನಕ ಸೊ ಮೂರನೇ ತಾರೀಕು ತನಕ ಇರ್ತದೆ ನಾಲ್ಕನೇ ತಾರೀಕು ಏಟ್ ಇಂದ ಲಾಸ್ಟ್ ರ್ಯಾಂಕ್ವರೆಗೆ ಒಂಬತ್ತರಿಂದ ಹನ್ನೊಂದೇ ಹನ್ನೊಂದು ಗಂಟೆ ತನಕ ಇರ್ತದೆ ಸೊ ಕರೆಕ್ಟಾಗಿ ಇದನ್ನು ನೋಡ್ಕೊಳ್ಳಿ ಸೊ ಕರ್ನಾಟಕದ ಹೊರಗಿನ ಅಭ್ಯರ್ಥಿಗಳು ಮಾತ್ರ ಆನ್ಲೈನ್ ಮೂಲಕ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ಕರ್ನಾಟಕದ ಅರ್ಹ ವಿದ್ಯಾರ್ಥಿಗಳು ತಮ್ಮ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಹೋಗಬೇಕಾಗ್ತದೆ ಸೊ ಅಲ್ಲಿ ಮಾತ್ರ ನಿಮ್ಮ ದಾಖಲೆಯ ಪರಿಶೀಲನೆ ನಡೀತದೆ ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ಕೊಳ್ಳಿ ಈಗಾಗಲೇ ನೀವೇನಾದರೂ ದಾಖಲಾತಿಗಳನ್ನ ಪರಿಶೀಲನೆ ದಾಖಲಾತಿ ಪರಿಶೀಲನೆಯನ್ನು ಪೂರ್ಣ ಮಾಡಿ ಸೊ ಅರ್ಹ ವಿದ್ಯಾರ್ಥಿಗಳು ಅಂದರೆ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಹೊಂದಿದ್ದಿದ್ದರೆ ಸೊ ಮತ್ತೊಮ್ಮೆ ದಾಖಲಾತಿಗೆ ದಾಖಲೆಗಳ ಪರಿಶೀಲನೆಗೆ ಬರುವಂಥ ಅವಶ್ಯಕತೆ ಇರೋದಿಲ್ಲ ಗೊತ್ತಿರಲಿ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಸೊ ಆಲ್ರೆಡಿ ನಿಮ್ಮ ಹತ್ರ ವೇರಿಫಿಕೇಷನ್ ಸ್ಲಿಪ್ ಇದ್ದರೆ ನೀವು ದಾಖಲೆಗಳ ಪರಿಶೀಲನೆಗೆ ಹಾಜರಾಗೋ ಅವಶ್ಯಕತೆ ಇರೋದಿಲ್ಲ ಸೊ ಯಾರ್ಯಾರು ಈಗ ನೋಂದಣಿ ಮಾಡಿಕೊಂಡಿದ್ದೀರಿ ಫ್ರೆಶ್ ಆಗಿ ಮತ್ತು ವೇರಿಫಿಕೇಷನ್ ಸ್ಲಿಪ್ ಇಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ರ್ಯಾಂಕ್ ಪ್ರಕಾರ ನೀವು ಸೊ ಕೆ ಇ ಎದಿಗೆ ಹೋಗಬೇಕಾಗ್ತದೆ ನಿಮ್ಮ ದಾಖಲೆಗಳನ್ನ ಪರಿಶೀಲನೆ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಸೊ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅನ್ ಐ ಸ್ಟೇ